ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಇವತ್ತಿನ ಉದಯ್ ಮೆಹ್ತಾ ಅವರ ಪ್ರೊಡಕ್ಷನ್ನಲ್ಲಿ ಎ ಪಿ ಅರ್ಜುನ್ ಅವರ ನಿರ್ದೇಶನದಲ್ಲಿ ನಾನ್ ಅರ್ಹದನ್ ನಮ್ಮ ನೆಚ್ಚಿನ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ದ ಮೋಸ್ಟ್ ಅಂಡ್ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಮಾರ್ಟಿನ್ ಚಿತ್ರದ ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಅವ್ರ ಸ್ಟೋರಿ ಅವ್ರ ಜೀವನದಲ್ಲಿ ಅವ್ರು ನಡೆದು ಬಂದಿರುವಂತಹ ದಾರಿ ಒಂದು ಸ್ಟೋರಿ ಆಗಿರ್ಬೋದು ಒಂದು ಫಿಲಮ್ ಕೂಡ ಬರ್ಬೋದು ಮುಂದೆ ಅವ್ರ ಸ್ಟೋರಿ ಬಗ್ಗೆ. ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಿಮ್ಮೆಲ್ರಿಗೂ ಗೊತ್ತೇ ಇದೆ, ಮನೆ ಮಾತಾಗಿರುವಂತಹ ನಮ್ಮ ರವಿ ಬಸರೂರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಡೀ ಭಾರತದಲ್ಲೇ ಮನೆ ಮಾತಾಗಿದ್ದಾರೆ ಅವರು. ಸೊ ವಿ ಆರ್ ಸೋ ಪ್ರೌಡ್ ಟು ಹ್ಯಾವ್ ಯು ಸರ್. ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀ ರವಿ ಬಸರೂರ್. ಸರ್, ಒಂದು ಸೆಂಟೆನ್ಸಲ್ಲಿ ನೀವು ಮಾತಾಡೋದೇ ಕಡಿಮೆ ಸರ್, ಆದರೆ ನಿಮ್ಗೆ ನೋಡಿ ಜಾಕ್ಪಾಟ್ ಥರ. ನಾವು ಕೇಳ್ತಾ ಇದ್ದೀವಿ ಒಂದು ಸೆಂಟೆನ್ಸಲ್ಲಿ ಫಿಲಮ್ ಬಗ್ಗೆ ಹೇಳಿ ಅಂತ. ಮೊದಲನೇ 20 ನಿಮಿಷದಲ್ಲಿ ನಿಮ್ಮ ದುಡ್ಡು ವಸೂಲಾಗಿರುತ್ತೆ, ಇಷ್ಟು ಮಾತ್ರ ಗ್ಯಾರಂಟಿ ಹೇಳೋದಲ್ಲ. ಸೊ ಆ 20 ನಿಮಿಷದಲ್ಲಿ ಒಂದು ದೈತ್ಯ ನಿರ್ಮಾಪಕರನ್ನು ನೋಡ್ತೀರಾ, ಒಂದು ದೈತ್ಯ ಪ್ರತಿಭೆಗಳನ್ನು ನೋಡ್ತೀರಾ, ಇದಂತೂ ಗ್ಯಾರಂಟಿ ಹೇಳಬಲ್ಲೆ. ಯಾಕಂದರೆ ಈ ಮಾತನ್ನ ಹೇಳ್ತಾ ನನಗೆ ರೋಮನ್ ಹೇಳ್ತಾ ಇದೆ. ಸೊ ಆ ಮಟ್ಟದ ಒಂದು ಏನು ನಿಮಗೆ ಪ್ರೆಸೆಂಟ್ ಮಾಡೋದಕ್ಕೆ ಇಡೀ ತಂಡ ರೆಡಿಯಾಗಿದೆ, ಅದಂತೂ ಗ್ಯಾರಂಟಿ ಹೇಳಬಲ್ಲೆ. ಸೊ ಅದಾದಮೇಲೆ ನಿರ್ಮಾಪಕರ ಬಗ್ಗೆ ನಾನು ಯಾರನ್ನೆಲ್ಲ ಭೇಟಿ ಆಗ್ತೀನಿ ಎಲ್ಲರೂ ಹೇಳೋದೊಂದೇ, ಸೊ ಅವ್ರಿಗೊಂದು ಸಾಥ್ ಕೊಡಿ, ಅವ್ರಿಗೊಂದು ಸಾಥ್ ಕೊಡಿ ಅಂತ. ಖಂಡಿತ ಸರ್, ನಿಮ್ಮ ಹಿಂದೆ ನಾನು ಯಾವಾಗಲೂ ಇದ್ದೀನಿ. ಸೊ ಯಾಕಂದರೆ ಒಂದು ಸಿನಿಮಾ ಗೆದ್ದರೆ ಎಷ್ಟೋ ಟೆಕ್ನಿಷಿಯನ್ಸು ಅದರ ಹಿಂದಿರುವಂಥ ಎಲ್ಲರೂ ಬದುಕ್ತಾರೆ ಆ ನಿಟ್ಟಿನಲ್ಲಿ. ಅದು ಈ ರೀತಿಯ ಪ್ರಯತ್ನ, ಇದೊಂದು ದೊಡ್ಡ ಸಾಹಸ. ಸೊ ಈ ಸಾಹಸಕ್ಕೆ
ಸಪೋರ್ಟ್ ಕೊಟ್ಟಂತ ಎಲ್ಲರಿಗೂ, ಎಕ್ಸ್ಪೆಷಲಿ ನಮ್ಮ ನಿರ್ದೇಶಕರು ಆಮೇಲೆ ಹೀರೋ. ಈ ಮಟ್ಟದ ಇನ್ವಾಲ್ವ್ಮೆಂಟ್ ನಾನು ಕೆ ಜಿ ಎಫ್ ಅಲ್ಲಿ ನೋಡಿದ್ದೆ, ಅದಾದ ನಂತರ ಮೊದಲನೇ ಸಾರಿ ನೋಡ್ತಾ ಇರೋದು. ಅಂದರೆ ಎಲ್ಲ ವಿಷಯದಲ್ಲೂ ಅದರಲ್ಲಿ ಡಿಸ್ಕಸ್ ಮಾಡಿ ಇದರಲ್ಲಿ ಬೆಸ್ಟ್ ಕೊಡಬೇಕು ಅನ್ನೋಂಥವ್ರದ್ದ ಒಳಗಿರುವಂಥ ಹುಮ್ಮಸ್ಸು. ಸೊ ಅದಕ್ಕೆ ಯಾವಾಗಲೂ ನಾನು ಸಾಥ್ ಇದ್ದೀನಿ ಸರ್. ಖಂಡಿತ ಇದೊಂದು ಒಳ್ಳೆ ಸಿನಿಮಾ ನಿಮ್ಮ ಮುಂದೆ ಬರುತ್ತೆ. I'm just learning Kannada right now. So it's very, my whole company is waiting for this movie. So we are waiting for the same. I mean, I'm also waiting for the same. Bala time inda bala kaayithidivi adike bere bere kaaranagalittu. So iga akshana bandide nimmunde Martin yavaga barutte anta iga nodkondu. So we are so excited to know nama Martin cinema. ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಸಿನಿಮಾ ಯಾವಾಗ ತೆರೆ ಕಾಣ್ತಾ ಇದೆ, ವೆನ್ ಇಟ್ ಇಸ್ ರಿಲೀಸಿಂಗ್, ರಿವೀಲ್ ಮಾಡ್ತಾ ಇದ್ದಾರೆ ನೋಡೋಣ. ನಮಸ್ತೆ ಎಲ್ರಿಗೂ, ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮೀಯರಿಗೆ ನಮಸ್ತೆ. ಯಾವಾಗಲೂ ಎಲ್ಲೇ ನಾನೋದ್ರೂ ನನ್ನ ಜೊತೆ ಧ್ರುವ ಬಂದ್ರು ಎಲ್ಲರೂ ಕೇಳ್ತಾ ಇದ್ದ ಪ್ರಶ್ನೆ ಒಂದೇ, ಯಾವಾಗಪ್ಪ ರಿಲೀಸು, ಯಾವಾಗ ರಿಲೀಸು ಅಂತ. ಆ ರಿಲೀಸ್ ಯಾವಾಗ ಅನ್ನೋ ಪ್ರಶ್ನೆಗೆ ಇವತ್ತು ಫುಲ್ ಸ್ಟಾಪ್ ಆಗಿದೆ. ಇನ್ಮೇಲೆ ಯಾವತ್ತು ರಿಲೀಸ್ ಯಾವಾಗ ಅಂತ ಕೇಳ್ಬಿಡಿ. ಇದೇ ಲಾಸ್ಟ್ ರಿಲೀಸ್ ಡೇಟು ನಾವು ಅನೌನ್ಸ್ ಮಾಡ್ತಾ ಇರೋದು, ಇದೇ ಫೈನಲ್ ರಿಲೀಸ್ ಡೇಟು, ಈ ಡೇಟಲ್ಲಿ ಬಂದೇ ಬರ್ತೀವಿ ಅಂತ ಖುಷಿಯಿಂದ ಹೇಳ್ತಾ ಇದ್ದೀನಿ, ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಮತ್ತು ತುಂಬ ವರ್ಷಗಳ ಜರ್ನಿ, ಅಂದರೆ ಒಂದು 2.5 ವರ್ಷ ಆಯಿತು, ಈ ಆಗಸ್ಟ್ ಬಂದರೆ 3 ವರ್ಷ ಆಗುತ್ತೆ ನಮ್ಮ ಮಾರ್ಟಿನ್ ಸಿನಿಮಾ ಶುರುವಾಗಿ. ಅದು ಮಾಮೂಲಿ ನಮಗೆ ಈ ಅರ್ಜುನ್ ಸಿನಿಮಾ ಅಂತಂತಂದರೆ ಯಾವಾಗಲೂ ಲೇಟು ಲೇಟು ಅನ್ನೋದಕ್ಕೆ ಇದು ಒಂದು ಅಣೆಪಟ್ಟಿ. ಯಾಕೆಂತಂದರೆ ಮಾತಾಡ್ತಾನೆ ಇರ್ತಾರೆ ಯಾವಾಗ್ಲೂ,
ಒಳ್ಳೇದು ಮಾತಾಡಿದಾರೋ ಕೆಟ್ಟದ್ದು ಮಾತಾಡಿದಾರೋ, ಹಂಗಾಗಿ ನಾನು ಜಾಸ್ತಿ ಮಾತಾಡಲ್ಲ. ಸಿನಿಮಾ ರಿಲೀಸ್ ದಿನ ಬೆಳ್ಳಿ ಪರದೆ ಮೇಲೆ ಮಾರ್ಟಿನೇ ಮಾತಾಡುತ್ತೆ, ಎಲ್ಲರ ಶ್ರಮ ಮಾತಾಡುತ್ತೆ ಅಂತ ಹೇಳ್ತಾ ನಮಗೆಲ್ರಿಗೂ ನೀವು ಸಾಥ್ ಕೊಡಿ, ನಿಮ್ಮ ಪ್ರೋತ್ಸಾಹ ಕೊಡಿ. ಮತ್ತು ತುಂಬ ದೊಡ್ಡ ಮಟ್ಟದಲ್ಲಿ ತುಂಬ ಇಷ್ಟಪಟ್ಟು ತುಂಬ ಕಷ್ಟಪಟ್ಟು ಎಷ್ಟೇ ತೊಂದರೆಗಳು ಬಂದ್ರೂ ಜೊತೆಯಲ್ಲಿ ಒದ್ದಾಡ್ಕೊಂಡು ಗುದ್ದಾಡ್ಕೊಂಡು ಮಾಡಿರುವಂಥ ಒಂದು ಸಿನಿಮಾ. ಮತ್ತು ಆ ಸಿನಿಮಾಗೆ ಏನು ಬೇಕೋ ಅದನ್ನೆಲ್ಲ ಸೇರಿ ಮಾಡಿರುವಂಥ ಸಿನಿಮಾ. ನಿಮ್ಮೆಲ್ಲರ ಪ್ರೋತ್ಸಾಹ ಈ ಸಿನಿಮಾಗೆ ಬೇಕೇ ಬೇಕು. ಏಕೆ ಅಂತಂತಂದರೆ ಹೊರಗಡೆ ಹೋಗಿ ನಾವು ನಮ್ಮ ಸ್ಟೇಟಲ್ಲಿ ಅಂತಂತಂದಾಗ ಒಂದು ಕನ್ನಡ ಸಿನಿಮಾ ನಾವು ಮಾಡ್ತೀವಿ ಅಂತಂದಾಗ ನಮಗೆ ಭಯ ಇರಲ್ಲ. ಏಕೆಂತಂದರೆ ನಮ್ಮ ಜನ ನಮ್ಮನ್ನು ಪ್ರೀತಿಸ್ತಾರೆ, ನಮ್ಮನ್ನು ಸರಿ ಅಕಸ್ಮಾತ್ ಸಣ್ಣ ಪುಟ್ಟ ತಪ್ಪಿದ್ರೂ ತಿದ್ದುಕೊಂಡು ನಮ್ಮನ್ನು ಅಪ್ಪಿ ಪ್ರೀತಿಸ್ಕೊಂಡು ಗೆಲ್ಲಿಸ್ತಾರೆ ಅಂತ. ನಾವು ಈ ರಾಜ್ಯನ ದಾಟಿ ಹೋಗ್ತಾ ಇದ್ದೀವಿ, ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ, ಹೈದರಾಬಾದ್ಗೆ ಹೋಗ್ತಾ ಇದ್ದೀವಿ, ಮತ್ತು ಕೇರಳಗೆ ಹೋಗ್ತಾ ಇದ್ದೀವಿ, ದೊಡ್ಡದು ಒಂದು ನಾರ್ತ್ ಬಾಂಬೆಗೂ ಕೂಡ ಹೋಗ್ತಾ ಇದೆ. ಅಲ್ಲೆಲ್ಲ ಹೋಗಿ ನಾವು ಅವ್ರ ಜೊತೆ ನಿಂತ್ಕೊಂಡು ನಾವು ಈ ಸಿನಿಮಾನ ತೋರಿಸ್ಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ, ನಮ್ಮ ಜನಗಳ ಪ್ರೋತ್ಸಾಹ ಎಲ್ಲರದು ಮುಖ್ಯ. ದಯವಿಟ್ಟು ಎಲ್ಲರೂ ಒಂದೇ ಮನಸ್ಸಿನಿಂದ ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಅರ್ಜುನ್ ಸರ್, ನಿಮ್ಮ ಅಂಬಾರಿಯಿಂದ ಇಲ್ಲಿಯವರೆಗೂ ಪಯಣವನ್ನು ನಾವು ನೋಡ್ತಾ ಬರ್ತಾ ಇದ್ದೀವಿ, ಬಟ್ ಸೇಮ್ ಕ್ವೆಶನ್ ನಿಮಗೂ ಕೂಡ. ನೀವು ಒನ್ ಸೆಂಟೆನ್ಸಲ್ಲಿ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನೀವೇನು ಹೇಳ್ತೀರಾ? ನನಗೆ ಎಲ್ಲ ಸಿನಿಮಾನೂ ನನಗೆ ಮೊದಲನೇ ಮಗು ಥರ, ಇದು ಆರನೇ ಮಗು ಮೇಡಮ್. ನನಗೆ ಫಸ್ಟ್ ಮಗುಗೆ ಏನು ಪ್ರೀತಿ ಇತ್ತೋ ಈ ಮಗುಗೂ ಅಷ್ಟೇ ಪ್ರೀತಿ ಇದೆ. ಈ ಮಗುನ ಫಸ್ಟ್ ಮಗುನ ಎಷ್ಟು ಭಯ ಭಕ್ತಿಯಿಂದ ಪ್ರೀತಿಯಿಂದ ಬೆಳೆಸಿದ್ನೋ ಮತ್ತು ಪೋಷಿಸಿದ್ನೋ ಅದೇ ರೀತಿ ಮಾರ್ಟಿನ್ನು ಕೂಡ ಅಷ್ಟೇ ಭಯ ಭಕ್ತಿಯಿಂದ ಪ್ರೀತಿಸಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ತೆಗ್ದಿದ್ದೀನಿ, ಅಷ್ಟೇ ಭಯ ಭಕ್ತಿಯಿಂದ ನಮ್ಮೆಲ್ಲ ಜನರಿಗೂ ಅರ್ಪಿಸ್ತಾ ಇದ್ದೀನಿ. ಅರ್ಪಿಸ್ಕೊಂಡು ಅವ್ರೇನು ನಮಗೆ ಬೆನ್ನು ತಟ್ತಾರೆ, ನಮ್ಮನ್ನು ಆಶೀರ್ವದಿಸ್ತಾರೆ, ಅವ್ರಿಗೆ ಸರಿ. ಎಲ್ಲರಿಗೂ ನಮಸ್ಕಾರ. ಈಗ ಅಕ್ಟೋಬರ್ 11 ನಾವು ಬರ್ತಾ ಇದ್ದೀವಿ ಅನ್ನೋದು ನಿಮ್ಮ ಮುಂದೆ ಇವಾಗ ಅಂತಲೇ ನಿಮ್ಗೆ ತಿಳಿಸಿದ್ದೀವಿ. ಈ ಟೋಟಲ್ ಜರ್ನಿ ನಮ್ಮದು 2.5 ವರ್ಷ, ನಮ್ಮ ಡೈರೆಕ್ಟ್ರ್ ಹೇಳ್ದಂಗೆ ನಮ್ಮ ಸಿನಿಮಾದ ಸ್ಕೇಲು ಮತ್ತು ಅದಕ್ಕೆ ಬೇಕಾಗಿರೋ ಟೈಮು, ಪೋಸ್ಟ್ ಪ್ರೊಡಕ್ಷನ್ಗೆ ಒದಿಸ್ಬೇಕಾಗಿರೋ ಟೈಮಿಂದ ಒಂಚೂರು ತಡ ಆಯಿತು. ಬಟ್ ಈ ಸಿನಿಮಾ ಕಟ್ ಕೊಟ್ಟಿರೋ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ಗು, ನಮ್ಮ ಹೀರೋಗು, ನಮ್ಮ ಡೈರೆಕ್ಟರ್ಗು ಎಲ್ರಿಗೂ ಶ್ರಮದಿಂದ ಇವತ್ತು ಒಂದು ಒಳ್ಳೆ ಒಂದು ಪ್ರೌಡ್ ಫಿಲ್ಮ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಇಲ್ಲಿ ರಿಲೀಸ್ ಡೇಟ್ ಅನೌನ್ಸ್ ಆಗಿರೋದ್ರಿಂದ ನಾವು ಪ್ರಮೋಷನ್ ಇಲ್ಲಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಅದರ ಸಲುವಾಗಿ ಒಂದು ವೆಬ್ಸೈಟ್ ಅನ್ನೋದು ಒಂದು ನಾವು ಕ್ರಿಯೇಟ್ ಮಾಡಿದ್ವಿ, ಅದರಲ್ಲೊಂದು ಲಿಂಕ್ ಇದೆ. ಸೊ ಜನರಿಗೋಸ್ಕರನೇ ನಾವು ಸಿನಿಮಾ ಮಾಡಿರೋದ್ರಿಂದ ಜನ ಏನು ಇಷ್ಟಪಡ್ತಾರೆ, ನೆಕ್ಸ್ಟು ನಮ್ಮ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಂಟ್ರಡಕ್ಷನ್ ಸಾಂಗ್ ನೋಡೋಕ್ಕೆ ಇಷ್ಟಪಡ್ತಾರ, ಇಲ್ಲ ಟೀಸರ್ ನೋಡೋಕ್ಕೆ ಇಷ್ಟಪಡ್ತಾರ ಅನ್ನೋ ಒಂದು ವೋಟಿಂಗ್ ಪೋಲ್ ಅದರಲ್ಲಿದೆ. ಸೊ ಆ ಒಂದು ಲಿಂಕಿಂದ ಜನರ ಅಭಿಪ್ರಾಯ ಪಡೆದು ಬರೋ ತಿಂಗಳು ಅದನ್ನು ನಾವು ತಿರ್ಗಾ ಒಂದು ಇದನ್ನು ನಿಮ್ಮ ಮುಂದೆ ತರ್ತೀವಿ. ಸೊ ಅದ್ರ ಮಾಹಿತಿಗಳು ನಿಮ್ಮ ಮುಂದೆ ಕೊಡ್ತೀವಿ. ಸೊ ಎಲ್ಲರೂ ಪ್ರತಿಯೊಂದು ಹಂತದಲ್ಲೂ ನನ್ನ ಸಿನಿಮಾಗಳಿಗೆ ನಿಮ್ಮಗಳಿಂದ ಸಿಕ್ಕಿರೋ ಬೆಂಬಲ ಅಪಾರ. ಸೊ ಇದು ಕನ್ನಡದ ಸಿನಿಮಾ, ಕನ್ನಡದಿಂದ ಒಂದು ಸಿನಿಮಾ, ಮತ್ತೊಂದು ಏನೋ ಒಂದು ಸಾಧನೆ ನಾವೆಲ್ಲ ಮಾಡಬೇಕು ಅಂತ ಹೊರಟಿದ್ದೀವಿ. ನಿಮ್ಮೆಲ್ಲರ ಬೆಂಬಲನ ನಾನು ಕೋರ್ತಿದ್ದೀನಿ. ಭಾಳ
ಏನು ಬರುತ್ತೆ ಅದ್ರ ಪ್ರಕಾರ ನಾವು ಅದನ್ನು ಎವ್ರಿ ಮಂತು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆ್ಯಂಡ್ ಈ ಇಂಟೆಂಟು ಎಲ್ಲ ಕಡೆನೂ ನಾವು ರೀಚ್ ಮಾಡಬೇಕಾಗಿರೋದ್ರಿಂದ ನಾವು ಮೇಜರ್ ಮೆಟ್ರೋ ಸಿಟೀಸ್ ಏನಿರುತ್ತೆ ಅಲ್ಲೆಲ್ಲ ಒಂದೊಂದು ಇದೇ ಥರದ್ದು ಒಂದು ಲಾಂಚ್ ಮಾಡ್ತೀವಿ. ಹಾಂ, ಈಗ ಪಾಕಿಸ್ತಾನ್ ತೋರ್ಸಿದ ಮೇಲೆ ಇಂಡಿಯಾ ಬಂದೇ ಬರುತ್ತಲ್ಲ ಸರ್, ರಿಲೇಟೆಡ್ ಇದೆ 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 ಸರ್, ಖಂಡಿತ ಇದೆ ಸರ್. ಈಗ ತಾನೇ ನಾವು ರಿಲೀಸ್ ಡೇಟ್ ಹಾಕಿದ್ದೀವಿ ಸರ್. ಇಲ್ಲಿಂದ ನಾವು ತುಂಬಾ ಜನ ಎನ್ಕ್ವೈರೀಸ್ ಮಾಡ್ತಾಯಿದ್ರು, ಲಾಸ್ಟ್ ಟೀಸರಿಂದನೂ ನನಗೆ ಫಾಲೋಅಪ್ ಇದೆ. ಬಟ್ ಎಲ್ಲರೂ ಏನೇ ಬಿಸ್ನೆಸ್ ಮಾಡೋಕ್ಕೆ ಹೋದ್ರೂ ನಿಮಗೆ ಒಂದು ರಿಲೀಸ್ ಡೇಟ್ ಅನ್ನೋದು ಕನ್ಫರ್ಮ್ ಕೇಳ್ತಾರೆ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಈಗ ಇಟ್ ಈಸ್ ಓಪನ್, ಸೊ ಜನಕ್ಕೆ ಈಗ ಏನು ನಾವು ಯಾವಾಗ ಬರ್ತೀವಿ ಅಂತ ಗೊತ್ತಾದರೆ ಆಟೋಮೆಟಿಕ್ಲಿ ನಾವು ಓಪನ್ ಇದ್ದೀವಿ ಫಾರ್ ಬಿಸ್ನೆಸ್ ಅಂತ. ಅರ್ಜುನ್ ಸರ್, KGF ಕಾಂತಾರ ರಿಲೀಸ್ ಬಳಿಕ ಸೌತ್ ಇಂಡಿಯಾ ಆಗಿರ್ಬೋದು, ಬಾಂಬೆ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಪ್ರೆಷರೈಸ್ ಆಗಿ ಕಾಣಿಸ್ತಾ ಇದೆ. ಪ್ಯಾನ್ ಇಂಡಿಯಾ ಅನ್ನೋ ಒಂದು ಟರ್ಮ್ ಬಂದಾಗ ನಿಮಗೂ ಪ್ರೆಷರ್ ಅನ್ನಿಸ್ತಾ ಇದೆಯಾ? 100% ಇದ್ದೇ ಇರುತ್ತೆ ಸರ್, ಅದು 1:10 ಪ್ರೆಷರ್ ಇದ್ದೇ ಇರುತ್ತೆ. ಏಕೆಂತಂದರೆ ಒಂದು ಸಿನಿಮಾ ಮಾಡೋ ಲೆಕ್ಕ ಅಲ್ಲ ಇದು, 5 ಲ್ಯಾಂಗ್ವೇಜ್ ಅಂದರೆ 5 ಸಿನಿಮಾ ಮಾಡೋ ಲೆಕ್ಕ. 100% ಪ್ರೆಷರ್ ಇದ್ದೇ ಇರುತ್ತೆ, ಎಲ್ಲ ಡಬ್ಬಿಂಗು ಸಾಂಗ್ಸು ಮತ್ತು ಇದು ಎಲ್ಲ ಕಡೆ ಮಾರ್ಕೆಟಿಂಗ್ ಮಾಡಬೇಕು, ಎಲ್ಲ ಕಡೆ ನಾವು ಪ್ರಮೋಷನ್ಗೆ ಹೋಗಬೇಕು ಅಂತಂದಾಗ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಇಲ್ಲಾಂದರೆ ಬರೀ ಕರ್ನಾಟಕದಲ್ಲಿ ಮಾಡ್ತೀವಿ ಅಂದಾಗ 1 ತಿಂಗಳು ಪ್ರಮೋಷನ್ನು, ನೆಕ್ಸ್ಟ್ ಮಂತಿಗೆ ಸಿನಿಮಾ ರಿಲೀಸ್ ಮಾಡ್ಬೋದು. ಬಟ್ ಅದೇ ರೀತಿ ನಾವು ಇಡೀ ಎಂಟೈರ್ ಇಂಡಿಯಾ ಮಾಡ್ತೀವಿ ಅಂದಾಗ ಅಲ್ಲೆಲ್ಲ ಹೋಗಬೇಕು, ಅಲ್ಲೆಲ್ಲ ತಲುಪಿಸ್ಬೇಕು ಅನ್ನೋದಕ್ಕೇ ಒಂದು ಟೈಮ್ ಹಿಡಿಯುತ್ತೆ. ಆ ಟೈಮ್ಗೆ ನಾವು ಬ್ಯಾಕ್ ಇದರಲ್ಲಿ ನಾವು ವರ್ಕ್ ಮಾಡಲೇಬೇಕು. ಆ ಬ್ಯಾಗ್ ಇದರಲ್ಲಿ ವರ್ಕ್ ಮಾಡಬೇಕಾದ್ರೆ ಆ ಪ್ರೆಷರ್ ಡೆಫಿನೆಟ್ಲಿ ಬಂದೇ ಬರುತ್ತೆ. ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇಫ್ ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್ ಅಂದರೆ ವಿಷನ್ಸಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್, ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗೂ ಎಫರ್ಟ್ ಹಾಕ್ತಾರೆ, ಅದು ಕಾಣಿಸ್ಬೇಕು. ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್. ಎಫರ್ಟ್ ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು, ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು. ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್. ಎಕ್ಸಾಕ್ಟ್ಲಿ, ಅಂಕಲ್ ಫಸ್ಟ್ ಟೈಮ್ ಸ್ಟೋರಿ ಆನ್ ಸ್ಕ್ರೀನ್ ಪ್ಲೇ ಮಾಡಿರೋದ್ರಿಂದ ನಾನು ಆಗಲೇ ಹೇಳಿದಂಗೆ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಬರೀ ಆ್ಯಕ್ಷನು ಇಲ್ಲ, ನಿಜವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡ್ರಾಮಾ ಇದೆ, ಎಲ್ರಿಗೂ ಇಷ್ಟಪಡುವಂಥ ಒಂದು ಡ್ರಾಮಾ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಫ್ಕೋರ್ಸ್, ಏಕೆಂದರೆ ಅರ್ಜುನ್ ಸರ್ಜಾ ಅಂದರೆ ಪೇಟ್ರಿಯಾಟಿಸಮ್ ಇದ್ದೇ ಇರುತ್ತೆ. ಇಟ್ ವಿಲ್ ಬಿ ಎ ಪೇಟ್ರಿಯಾಟಿಕ್ ಮೂವಿ, ಆ್ಯಂಡ್ ಆಲ್ಸೋ ಒಂದು ಸ್ವ್ಯಾಗ್ ಅಂತೂ 100% ಇರುತ್ತೆ. ಜಿ ಜಿ, ಹಂಗಲ್ಲ, ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು 100% ಕೊಟ್ಟು ಮಾಡ್ತೀವಿ. ಇವಾಗ USL ಶೂಟ್ ಮಾಡಬೇಕು ಅಂದ್ರೆ 100% ಕೊಟ್ಟು ಮಾಡ್ತೀವಿ. ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು 100% ಕೊಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗಲೇ ಕೇಳಿದ್ರೆ ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ, ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್. ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಗಳಿಗೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ದೀವಿ. ಸಿನಿಮಾ ಎಲ್ಲ ಇವಾಗ October 11th ಸಿನಿಮಾ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಆ ಸಿನಿಮಾ ನೋಡಿದಾಗ ಡಬಲ್ ಆ್ಯಕ್ಟಿಂಗ್ ಟ್ರಿಪಲ್ ಆ್ಯಕ್ಟಿಂಗ 5 ಜನನ ಎಲ್ಲ ಗೊತ್ತಾಗುತ್ತಲ್ಲ, ಆ ಥರದ್ದು ಸಿನಿಮಾಗೆ ಬಂದಾಗ ಗೊತ್ತಾಗುತ್ತೆ. ಸರಿ, ಈಗ October 11 ಸ್ವಲ್ಪ ರಿಸ್ಕ್ ಅನ್ಸುತ್ತ ನಿಮಗೆ ಅಂತ, ಯಾಕಂದ್ರೆ ದೇವರ 1 ಕೂಡ ಹೆಚ್ಚು ಕಡಿಮೆ ಅಕ್ಟೋಬರ್ ಹೇಳಿ ಸರ್. ಈಗ ಪ್ಯಾನ್ ಇಂಡಿಯಾ, ಇದು ಕೂಡ ಪ್ಯಾನ್ ಇಂಡಿಯಾ, ದೇವರ Part 1 ಕೂಡ ಪ್ಯಾನ್ ಇಂಡಿಯಾ, ಒಂದೇ ಒಂದು ದಿವಸ ಗ್ಯಾಪ್, ಸ್ವಲ್ಪ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿದ್ರೆ ಅದನ್ನ ನೋಡಿ ನೀವು ಡೇಟ್ ಅನೌನ್ಸ್ ಮಾಡಿದ್ರ? ಇಲ್ಲ ಸರ್, ವಿಜಯದಶಮಿ ಅನ್ನೋದು ನಮ್ಮ ಕನ್ನಡ ನಾಡಿನ ಅದ್ಭುತವಾದಂತ ಒಂದು ಹಬ್ಬ. ವಿಜಯದಶಮಿಗೆ ಅಂತಂದರೆ ನಾವೆಲ್ಲರೂ ಏನಾದರೂ ಒಂದು ಕೊಡಲೇಬೇಕು. ಒಂದು ನಮ್ಮ ಕನ್ನಡದಲ್ಲಿ ಅಂತಂದರೆ ಒಂದು 3-4 ಸಿನಿಮಾ ರಿಲೀಸ್ ಆಗ್ತಾಯಿತ್ತು. ನಮ್ಮ ವಿಜಯದಶಮಿಗೆ ನಮ್ಮದೊಂದು ಸಿನಿಮಾ ರಿಲೀಸ್ ಮಾಡ್ತಾಯಿದ್ರೆ ನಮಗೇನು ಸರ್ ಕನ್ನಡಕ್ಕೆ? ಎರಡು ಪ್ಯಾನ್ ಇಂಡಿಯಾ ಕ್ಲಾಶ್ ಏನಾದರೂ ಅಫೆಕ್ಟ್ ಆಗುತ್ತೆ, ಎರಡು ಫಿಲ್ಮ್ಗಳಿಗೂ ಅಫೆಕ್ಟ್ ಆಗುತ್ತಾ? ಇಲ್ಲ, ಕ್ಲಾಶ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ತಂದದಿಂದ ನಮ್ಮ ಸಿನಿಮಾ ಬರ್ತಾ ಇದೆ, ಅವ್ರ ತಂದದಿಂದ ಅವ್ರ ಸಿನಿಮಾ ಬರ್ತಾ ಇದೆ.
ಯಾಕೆಂತಂದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಥಿಯೇಟರ್ಸ್ ಎರಡು ಸಿನಿಮಾನ ತಡ್ಕೊಳ್ಳುವಂತ ಕೆಪಾಸಿಟಿ ಇರುವಂತ ಥಿಯೇಟರ್ಸ್ ಇದೆ ಸರ್. ನಮ್ಮ ಇಂಡಿಯಾದಲ್ಲಿ ಎರಡು ಸಿನಿಮಾನ ವಿಜಯದಶಮಿ ಟೈಮಲ್ಲಿ ನೋಡುವಂತ ಜನನು ನಮ್ಮ ದೇಶದಲ್ಲಿದ್ದಾರೆ. ಇಲ್ಲ, ಸಿನಿಮಾ ಆದ್ಮೇಲೆ ಅವ್ರು ಮುಗಿಸಿದ್ರು, ಅದಾದ್ಮೇಲೆ ಬಂದು ಅಪ್ರೋಚ್ ಆದರು. ಸಿನಿಮಾ ಶೇಡ್ ಅಲ್ಲೊಂದು ನೋಡಿದವಾಗ ಸೊ ನನಗೊಂದು ಮಾಡಬೇಕು ಅಂತ ಅನಿಸ್ತು. ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಗ್ರೌಂಡ್ ಸ್ಕೋರ್ ಒಪ್ಕೊಂಡೆ. ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಹೊಸ ರವಿ ಬಸವಣ್ಣ ನೋಡ್ತೀರಾ 100% ಅದಂತ ಹೇಳಬಲ್ಲ. ಅದ್ರ ಜೊತೆಗೆ ಸೊ ನಿರ್ಮಾಪಕಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದರೆ ಒಂದು ಓಪನ್ ಅಪ್ ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು. ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ಮಾಡಿದ ಶೇಡ್ನೆಲ್ಲ ಬಿಟ್ಟು ಒಂದು ಏನು ಕಂಪ್ಲೀಟ್ ತೊಳೆದು ಇದನ್ನು ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಸ್ಕೋರ್ ಇಟ್ಕೊಂಡಿದ್ದು. ಎಕ್ಸ್ಪ್ರೆಷನ್ ನನ್ನ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ, ಯಾಕಂದರೆ ಇನ್ನು ಕೀಪ್ ಆನ್ ವರ್ಕ್ ಮಾಡ್ತಾ ಇರ್ತೀವಿ ಅದರದ್ದು ಲ್ಯಾಗ್ಸ್ಗಳನ್ನು ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಮಾಡ್ತಾ ಇದ್ದೀವಿ. ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ. ಸೊ ಒಂದು ತುಂಬ ನೋಡ್ತೀರ ಸಿನಿಮಾದಲ್ಲಿ 100% ಒಂದು ಬೇರೆ ಶೇಡನ್ನು ನೋಡ್ತೀರ ಸಿನಿಮಾದಲ್ಲಿ. ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್. ಸೊ ನಾನು ಕನ್ನಡದಲ್ಲೂ ಇಲ್ಲ, ಬೇರೆ ಶೇಡನ್ನು ಟ್ರೈ ಮಾಡಿದ್ದೀನಿ. ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟ್ರಿಗೆ ಕೂತಾವಾಗ ನಮ್ಗೆ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ, ಆ ಭರವಸೆ ಕೊಡಬಲ್ಲ. ಒಂದು ಶಾರ್ಟು ರೀಶೂಟ್ ಮಾಡಿಲ್ಲ ಸರ್. ಅಂದರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದ್ದೀವಿ, ರೀಶೂಟ್ ಯಾವುದು ಮಾಡಿಲ್ಲ. ಆವಾಗಲೇ ನಾವು ಅನೌನ್ಸ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ. ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ. ಅರ್ಜುನ್ ಸರ್, 12 ವರ್ಷಗಳಿಂದ ನೋಡ್ತಾ ಇದ್ದೀರ ಧ್ರುವ ಸರ್ಜಾ ಅವರನ್ನು, ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ? ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ. ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ, ಇನ್ನೊಂದು ಅಂದರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ. ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ಥರ ಇದ್ದಾರೆ, ಇವ್ರಿಗೆ ಇದೇ ಮಾಡಬೇಕು ಅಂತೇನಿಲ್ಲ. ಏನೇ ಮಾಡಿದ್ರು ಅದಕ್ಕೆ ತಕ್ಕಂಗೆ ಮೋಲ್ಡ್ ಆಗ್ತಾ ಇರ್ತಾರೆ ಡೇ ಬೈ ಡೇ. ಇವತ್ತಿಗಂದ್ರೆ ಇವತ್ತಿಗೆ, ನಾಳೆಗೆ ಅಂದರೆ ನಾಳೆಗೆ, ಇನ್ನೊಂದೇನೋ ದೊಡ್ಡದು ಅಂದರೆ ದೊಡ್ಡದು, ಚಿಕ್ಕದು ಅಂದರೆ ಚಿಕ್ಕದು, ಅದಕ್ಕಿಂತ ದೊಡ್ಡದು ಅಂದರೆ ದೊಡ್ಡದು. ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ. ಇದೇ ಥರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ. ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ದೂರಿ ಆದಮೇಲೆ ಇದು ಅದು ಬಹದ್ದೂರು ಆದಮೇಲೆ ಭರ್ಜರಿ, ಪೊಗರು ಆದಮೇಲೆ ಮಾರ್ಟಿನ್ ಆದಮೇಲೆ ಇವ್ರದ್ದು ಕೇಳಿ. ಅಂದರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂಥ ಸಿನಿಮಾಗಳು, ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂಥದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್. ಇಲ್ಲ, ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೂ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ನಾನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ, ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ
ಅಂದರೆ ಅದನ್ನು ಭಿಕ್ಷೆ ಅಂತ ಬೇಡಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಆ ಸಿನಿಮಾ ಮೇಲೆ ಪ್ರೀತಿ ಇತ್ತು, ಅದಕ್ಕೋಸ್ಕರ ದುಡ್ಡು ತಗೊಂಬಂದು ಹಾಕಿ ಸಿನಿಮಾ ಮಾಡಿದ್ವಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಸಿನಿಮಾ ಲೇಟ್ ಆಗ್ತಾ ಇತ್ತೆ ಹೊರತು, ನಾವು ಯಾವುದೋ ಒಂದು ದೊಡ್ಡ ಸೂಪರ್ ಸ್ಟಾರ್ಗೆ ಸಿನಿಮಾ ಮಾಡಿದಾಗ ಏನಾಗುತ್ತೆ, ಎಲ್ಲ ಗಾಂಧಿನಗರದಲ್ಲಿ ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಯಾರು ಡಿಸ್ಟ್ರಿಬ್ಯೂಟರ್ಗಳು ದುಡ್ಡು ಕೊಡ್ತಾರೆ, ಫೈನಾನ್ಷಿಯರ್ಸ್ ದುಡ್ಡು ಕೊಡ್ತಾರೆ, ಎಲ್ಲರೂ ದುಡ್ಡು ಕೊಡ್ತಾರೆ. ಹೊಸಬ್ರಿಗೆ ಅಂತ ಸಿನಿಮಾ ಮಾಡಿದಾಗ ಒಂದ್ಸತಿ ಫೋನ್ ಮಾಡಿದ್ರೆ ಎತ್ತಾರೆ, ಎರಡನೇ ಸತಿ ಯಾಕೆಂತಂದರೆ ಸರ್ ಒಂಚೂರು ಒಂದು 10 ಲಕ್ಷ ದುಡ್ಡು ಬೇಕಾಗಿತ್ತು ಸರ್ ಅಂತಂತಂದರೆ, ಹೌದಾ, ಒಂದು 2 ದಿನ ಟೈಮ್ ಕೊಡಿ ಅಂತಾರೆ. ನೆಕ್ಸ್ಟ್ ಫೋನ್ ಮಾಡಿದ್ರೆ ಫೋನೇ ಪಿಕ್ ಮಾಡಲ್ಲ. ಅದು 5 ಸತಿ ಆದಮೇಲೆ ನಾವೇ ತಿಳ್ಕೊಬೇಕು ಇವ್ರಿಗೆ ಈ ಸಿನಿಮಾಗೆ ದುಡ್ಡು ಕೊಡೋಕೆ ಇಂಟ್ರೆಸ್ಟ್ ಇಲ್ಲ ಅಂತ. ಹಂಗಾಗಿ ನನ್ನ ಎಲ್ಲ ಸಿನಿಮಾಗಳು ಲೇಟ್ ಆಗ್ತಾ ಇತ್ತು. ಬಟ್ ಫಸ್ಟ್ ಸಿನಿಮಾಗೆ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಯಾಕೆಂತಂದರೆ ಫಸ್ಟ್ ಸಿನಿಮಾಗೆ ರಂಗನಾಥ್ ನಾಯ್ಡು ಅನ್ನೋರೊಬ್ಬರು ಸಿನಿಮಾ ಮಾಡಿದ್ರು, ಲೂಸ್ ಮಾದ ಯೋಗಿದ ಅಂಬಾರಿ ಸಿನಿಮಾ ಮಾಡಬೇಕಂದ್ರೆ 83 ಡೇಸ್, ಅಲ್ಲಿ ಒಂದು ದಿನಾನೂ ನನಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂದಿರಲಿಲ್ಲ. ಸತ್ಯ ಹೆಗ್ಡೆ ಅವರೇ ನನಗೆ ಕ್ಯಾಮ್ರಾಮನ್ನು, ಮತ್ತು ಮೋಹನ್ ಬಿಕರೆ ಸರು ನನಗೆ ಆರ್ಟ್ ಡೈರೆಕ್ಟ್ರು. ಅದು ಬೇಗ ಮುಗಿದೋಯ್ತು. ಯಾವಾಗ April 4th ಶುರು ಮಾಡಿದ್ವಿ, ನೆಕ್ಸ್ಟ್ January 30th ರಿಲೀಸ್ ಮಾಡಿದ್ವಿ. 9 ತಿಂಗಳಲ್ಲಿ ಮುಗಿದೋಯ್ತು ಸಿನಿಮಾ ಮಾಡಿ ಎಲ್ಲ ರಿಲೀಸು ಮಾಡಿಬಿಟ್ವಿ. ಬಟ್ ಅದಾದಮೇಲೆ ಅದ್ದೂರಿಗೆ ಶುರು ಮಾಡಿದ್ವಿ. ಅದ್ದೂರಿಗೆ ಅಂದರೆ ತಿಂಗಳಲ್ಲಿ 2 ದಿನ ಶೂಟಿಂಗು, 4 ದಿನ ಶೂಟಿಂಗ್ ಬರ್ತಾ ಇತ್ತು. ಅದು 1 ವರ್ಷ 6 ತಿಂಗಳೇನೋ ತೊಗೊಂಡ್ವಿ, ಅದನ್ನು ಮುಗಿಸಿದ್ವಿ. ಅದಾದಮೇಲೆ ರಾಟೆ ಮತ್ತು ಐರಾವತ ಎರಡು ಅಟ್ ಎ ಟೈಮ್ ನಡೀತಾ ಇತ್ತು, ಅದು 1 ವರ್ಷದಲ್ಲಿ ರಿಲೀಸ್ ಆಯಿತು. ಮತ್ತು ಕಿಸ್ ಅಂತ ಬಂದಾಗ ಕಿಸ್ಸಲ್ಲೂ ಅಷ್ಟೇ, ಯಾರೊಬ್ಬರು ಫಸ್ಟ್ ಸಿನಿಮಾ ಶುರು ಮಾಡಿಕೊಂಡ್ವಿ, ಸಿನಿಮಾ ಶುರು ಮಾಡಿದಾಗ ನಡೀತಾ ಇತ್ತು. ಅದಾದಮೇಲೆ ಬಜೆಟ್ ಜಾಸ್ತಿ ಅಂತಂದಾಗ ಇಲ್ಲ ಇದನ್ನು ನಮ್ಮ ಕೈಲಿ ಆಗಲ್ಲ, ಇದನ್ನು ನಾವು ರಿಲೀಸ್ ಮಾಡೋಕ್ಕಾಗಲ್ಲ ಅಂತಂದರು. ನಾನು ಅವಾಗ ಏನು ಮಾಡಿದೆ, ಓಕೆ ನಿಮಗೆ ರಿಲೀಸ್ ಮಾಡೋಕ್ಕಾಗಲ್ಲ ಅಂತ ಅನ್ನೋದಾದರೆ ನಾನೇ ದುಡ್ಡು ಕೊಡ್ತೀನಿ ಅಂತಂದ್ಬಿಟ್ಟು ಅವ್ರಿಗೆ 5 ಕೋಟಿ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ನಾನೇ ಪ್ರೊಡ್ಯೂಸರ್ ಆಗಿ ನಾನು ಸಿನಿಮಾ ರಿಲೀಸ್ ಮಾಡಿದೆ. ಇದೆಲ್ಲ ಹಿಂದೆ ಇರುತ್ತೆ ಒಬ್ಬ ನಿರ್ದೇಶಕನಿಂದೆ. ಬಟ್ ಈ ಸಿನಿಮಾ ಡಿಲೇ ಆಗೋದಕ್ಕೆ ಕಾರಣ ಒಂದು ದೊಡ್ಡ ಸೀಕ್ವೆನ್ಸ್ಗಳಿತ್ತು, ಮತ್ತು ಮಳೆ ಬರ್ತಾ ಇತ್ತು, ಮತ್ತು ಧ್ರುವ ಅವ್ರದ್ದು 2 ಸಿನಿಮಾನೂ ನಡೀತಾ ಇತ್ತು, ಕೆಡಿನೂ ನಡೀತಾ ಇತ್ತು, ಮಾರ್ಟಿನೂ ನಡೀತಾ ಇತ್ತು, ಡೇಟ್ಸ್ಗಳು ಅದು ನಡೀತಾ ಇತ್ತು. ಮತ್ತು ಅದಾದಮೇಲೆ ಒಂದೆಷ್ಟು 240 ಡೇಸ್ ಒಂದು 50 ದಿನ ಕ್ಲೈಮ್ಯಾಕ್ಸ್ ಶೂಟ್ ಮಾಡಿದ್ವಿ. ಕ್ಲೈಮ್ಯಾಕ್ಸ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಏನಾಯಿತು, ಇದು ಮೋಕೋ ಬೋಟ್ ಅಂತ ಒಂದು ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ವಿ. ಅದು ನಮಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಅದೇನಂತಂದರೆ 1 ದಿನಕ್ಕೆ 3 ಶಾಟ್ ತೆಗಿಯೋಕ್ಕಾಗೋದು, 3 or 4 ಶಾಟ್ಸು. ಅದಲ್ಲದೆ ಅಂದರೆ ಲೇಯರ್ ಬೈ ಲೇಯರ್ ಒಂದೊಂದು ಶಾಟ್ನ 3 ಸರಿ 4 ಸರಿ ಶೂಟ್ ಮಾಡಬೇಕು. ಒಂದು ಬ್ಯಾಕ್ ಡ್ರಾಪ್ ಲೇಯರ್ ಶೂಟ್ ಮಾಡಬೇಕು, ಇನ್ನೊಂದು ಆರ್ಟಿಸ್ಟ್ ಲೇಯರ್ ಒಂದು ಶೂಟ್ ಮಾಡಬೇಕು, ಪ್ರಾಪರ್ಟೀಸ್ ಲೇಯರ್ ಒಂದು ಶೂಟ್ ಮಾಡಬೇಕು. ಮತ್ತು ಒಂದ್ಸತಿ ನಾವು ಮಾರ್ಕ್ ಮಾಡಿದ್ರೆ ಅದೇ ಮಾರ್ಕಲ್ಲಿ ಹೋಗಿ ನಿಲ್ಲಬೇಕು ಕ್ಯಾಮ್ರಾ, ಅದನ್ನು ಮಾರ್ಕ್ ತಗೊಳೋದಕ್ಕೇ ಒಂದೊಂದು ಶಾಟ್ ಒಂದೊಂದು ಅವರ್ ತಗೋತಾ ಇತ್ತು. ಹಿಂಗಾಗಿ ನಾವು ಅಂದ್ಕೊಂಡಿದ್ದು 28 days or 32 days ಅಂತ ಅಂದ್ಕೊಂಡಿದ್ವಿ, 10 ದಿನ ಜಾಸ್ತಿ ಆಯಿತು. ಅದಲ್ಲದೆ 10 ದಿನ ಮಳೆಗೆ ಸಿಗಾಕೊಂಡ್ವಿ ನಾವು. ಹಿಂಗಾಗಿ ಜಾಸ್ತಿ ದಿನಗಳಾಗುತ್ತೆ ಹೊರತು ಇಂಟೆನ್ಷನ್ನಲ್ಲಿ ಅಲ್ಲವೇ ಅಲ್ಲ. ದೊಡ್ಡ ಹೀರೋ ಸ್ಟಾರ್ ಅಂತಂದಾಗ ಈ ಪ್ರಾಬ್ಲಮ್ಸ್ಗಳು ಬರಲ್ಲ. ಈ ಸಿನಿಮಾದಲ್ಲಿ ಆ ಥರದ್ದು ಅಂತ ಹೇಳ್ತಾರೆ. ಇಂದಿನ ನನ್ನ ಎಲ್ಲ ಸಿನಿಮಾಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಅಯ್ಯೋ ಹಂಗ ಅನ್ಬಿಟ್ರೆ ಅಣ್ಣ ನಿಮ್ ಬಾಯಿಗೆ ಸಕ್ಕರೆ ಆಗಲ್ಲ, ಮೈಸೂರು ಪಾಕು ಅಂಗಡಿನೇ ತಂದು ಹಾಕ್ಬಿಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಧ್ರುವ ಸರ್ದು ಆಲ್ರೆಡಿ ತಮಿಳು ಮತ್ತು ತೆಲುಗು ವಾಯ್ಸು ಹಿಂದಿನ ಸಿನಿಮಾ ಮಾಡಿರೋರೇ ಮಾಡ್ತಾ ಇದ್ದಾರೆ. ಅದೇ ಮಲಯಾಳಂದು ಅವ್ರಿಗೆ ಹೇಳಿದ್ದೀವಿ. ಸೊ ಹಿಂದಿ ಒಂದು ಟೆಸ್ಟ್ ವಾಯ್ಸ್ ಆಗಬೇಕು, ಅದಾಗುತ್ತೆ, ಅದಾದಮೇಲೆ ತಿಳಿಸ್ತೀನಿ. ಯಾರು ಇವ್ರ ತಮಿಳು ವಾಯ್ಸ್ ಚೆನ್ನಾಗಿದೆಯಲ್ಲ, ಇವ್ರ ಕೈಯಲ್ಲೇ ತಮಿಳು ಮಾಡಿಸ್ಕೋಬೇಕು. ಇಲ್ಲ ಸರ್ ಮಾಡಲ್ಲ ಅಂತಾರೆ. ದಯವಿಟ್ಟು ನೀವೆಲ್ಲರೂ ಈ ಸಿನಿಮಾ ಜೊತೆ ಜರ್ನಿಯಾಗಿ ಎಲ್ಲರೂ ಒಟ್ಟಿಗೆ ಜರ್ನಿ ಆಗೋಣ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಆ್ಯಂಡ್ ಎನ್ಕರೇಜ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. 11th October ಎಲ್ಲರೂ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ವಿ ಕ್ಯಾನ್ ಪ್ರಾಮಿಸ್ ಯು ವಿಲ್ ನೆವರ್ ಎವರ್ ಡಿಸಪಾಯಿಂಟ್ ಯು. 11th October ನೀವೆಲ್ಲರೂ ಪ್ರೌಡ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.